consider my comment, okay, sir. ಮಾನ್ಯ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಸೋತಿದ್ದಕ್ಕಾಗಿ ಅವರ ಪ್ರತಿಕ್ರಿಯೆಯನ್ನು ವ್ಯಕ್ತ ಮಾಡಿದ್ದಾರೆ. ಸ್ವಾಭಾವಿಕವಾಗಿ ಸೋತಾಗ ಇಂಥ ಭಾವನೆ ಬರ್ತಕ್ಕಂಥದ್ದು ಸಹಜವಾಗಿ ಬರುತ್ತೆ, ನಾವೆಲ್ಲ ನೋಡಿದ್ದೇವೆ. ಆದರೆ ಭಾಳ ದಿವಸದ ನಂತರ ಅವರು ಹೇಳಿದ್ದಾರೆ. ಇದರಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂತೇಳಿದರೆ, ಕಾಂಗ್ರೆಸ್ ಪಕ್ಷದವರು ಅಂತಕ್ಕಂಥ ನೇರವಾದ ಮಾತುಗಳು ಏನು ಹೇಳಿಲ್ಲ ಅವರು. ಅವ್ರು ಹೇಳಿರೋದು ನಮ್ಮ ಜೊತೆಯಲ್ಲಿರೋರು ಆ ರೀತಿ ಈ ಮಾಡಿದ್ದಾರೆ, ವಿರೋಧ ಮಾಡಿದ್ದಾರೆ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದಾರೆ. ಸ್ವಾಭಾವಿಕವಾಗಿ ಇಂಥದ್ದು ಪ್ರತಿಕ್ರಿಯೆ ಬರೋದು ನಾನು ನೋಡಿದ್ದೇನೆ. ಆದರೆ ನನಗೆ, ನಾನು ಆವತ್ತು ಆ ಸಂದರ್ಭದಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ ಕೂಡ ಇದ್ದೆ. ನಮಗೆ ಯಾವುದು ಕೂಡ ಅಂಥ ವರದಿಗಳಾಗಲಿ ವಿಚಾರಗಳಾಗಲಿ ನಮಗೆ ಯಾವುದು ಕೂಡ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನವರಿಗೆ ನಮ್ಮ ಪಕ್ಷದವರು ವಿರೋಧ ಮಾಡಿದ್ದಾರೆ ಅಂಥೇಳಿ ಯಾವುದು ಬಂದಿರಲಿಲ್ಲ. ಆದರೆ ನನ್ನ ಅನಿಸಿಕೆ ಏನು ಅಂತ ಹೇಳಿದರೆ, ಚುನಾವಣೆ ಸೋತಾಗ, ನಾವು ಗಾದಿನೇ ಇದೆ ವಿಕ್ಟ್ರಿ ಹ್ಯಾಸ್ ಮೆನಿ ಫಾದರ್ಸ್ ಡಿಫೀಟ್ ಈಸ್ ಅನ್ ಆರ್ಫನ್ ಅಂತ, ಅಂದರೆ ಸೋತಾಗ ಎಲ್ಲರೂ ಇದು ಇಂಥದ್ದು ವಿಚಾರಗಳು ಬಂದೇ ಬರುತ್ತೆ. ಗೆದ್ದಾಗ ಎಲ್ಲರೂ ನಾನು ಮಾಡಿದ್ದೆ ಅಂತ ಹೇಳ್ತಾರೆ. ಇವತ್ತು ಅವರು ಸೋತಿದ್ದೇ ದುರದೃಷ್ಟಕರ, ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿ ಅನೇಕ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು, ಜನಪರವಾದ ಯೋಜನೆಗಳನ್ನು ಕೊಟ್ಟು ಅವರು ಗೆದಲೇಬೇಕಾದಂಥದ್ದು. ಅಂಥ ಸಂದರ್ಭದಲ್ಲಿ ಸೋತಿದ್ದು ನಮಗೂ ಕೂಡ ಆಶ್ಚರ್ಯನೂ ತಂತು ಮತ್ತು ಸಹಜವಾಗಿ ನಮಗೆಲ್ಲ ಬೇಜಾರಾಯಿತು. ಮುಖ್ಯಮಂತ್ರಿಗಳು ಸೋಲ್ಬಾರ್ದಾಗಿತ್ತು. ಒಂದು ವೇಳೆ ಅವರು ಬಾದಾಮಿಯಲ್ಲಿ ನಿಲ್ಲದೆ ಹೋಗಿದ್ದಿದ್ರೆ ಒಂದು ರಾಜಕಾರಣದ ಚಿತ್ರನೇ ಬದಲಾವಣೆ ಆಗ್ತಾಯಿತ್ತು ಅಂತ. ಈಗ ಬಹುಶಃ ಮತ್ತೆ ಇವರು ಅದೇ ಕ್ಷೇತ್ರದಲ್ಲಿ ನಿಲ್ತಾರೆ ಏನೋ ಗೊತ್ತಿಲ್ಲ ನನಗೆ. ಒಂದು ವೇಳೆ ನಿಂತರೆ ಮತ್ತೆ ಗೆದ್ದಿತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತವೆ ಅನ್ನುವಂಥದ್ದು ನಮ್ಮ ಭಾವನೆ. ಅದರಿಂದ ಇದು ಒಂದು ರೀತಿಯಲ್ಲಿ ಅವರ ಆಂತರ್ಯದಲ್ಲಿ ಅವ್ರಿಗಾಗಿರುವಂಥ ನೋವನ್ನು ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂತೇಳಿ ಅಷ್ಟೇ ನನಗೆ ಅನಿಸುತ್ತೆ. ಅದಕ್ಕೆ ಹೆಚ್ಚು ವಿಶ್ಲೇಷಣೆ ಮಾಡ್ತಕ್ಕಂಥ ಅಗತ್ಯ ಏನೂ ಇಲ್ಲ. ಅಲ್ಲ ಸರ್, ಇಷ್ಟು ದಿನ ಸುಮ್ಮನೆ ಇದ್ದು ಈಗ ಯಾಕೆ ಸರ್ ಅವರು ಆ ಥರದ ಎಕ್ಸ್ಪ್ರೆಸ್ ಮಾಡ್ತಿರೋ ಕಾರಣ ಏನಿರ್ಬೋದು? ಅಲ್ಲಿ ಆ ಕ್ಷೇತ್ರ ಸಭೆಗೆ ಹೋಗಿದ್ದಾರೆ. ಗ್ರಾಮ ಪಂಚಾಯತಿ ಚುನಾವಣೆ ಹೋದಂಥ ಸಂದರ್ಭದಲ್ಲಿ ಅವರ ಅನಿಸಿಕೆಯನ್ನು ತೋಡ್ಕೊಂಡಿದ್ದಾರೆ ಅಷ್ಟೇ. ಕಾರ್ಯಕರ್ತರ ಮುಂದೆ, ಆ ಕ್ಷೇತ್ರದ ಮತದಾರರ ಮುಂದೆ ಅದನ್ನು ತೋಡ್ಕೊಂಡಿದ್ದಾರೆ ಅಷ್ಟೇ. ನೋಡಪ್ಪ ಹಿಂಗೆಲ್ಲ ಆಯ್ತಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದಕ್ಕೇನು ಅವರು ಹೆಚ್ಚು ವಿಶ್ಲೇಷಣೆ ಮಾಡುವಂಥ ಅಗತ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ. ಅಂದರೆ ಸರ್, ಜೊತೆಯಲ್ಲಿದ್ದವರು ನಮ್ಮ ಜೊತೆಯಲ್ಲಿದ್ದವರು ಸೋಲಿಸಿದ್ರು ಅಂತ ಕಾರಣ ಅಂದರೆ ಕಾಂಗ್ರೆಸ್ನ ಹೊರತುಪಡಿಸಿ ಬೇರೆ ಯಾರಾದರೂ, ಆಗ ಈಗ ಮುಖ್ಯಮಂತ್ರಿ ಜೊತೆ ಇರೋಂಥವರೇ ಕಾಂಗ್ರೆಸ್ ಪಕ್ಷದವರು ಮುಖಂಡರು ಆಗಿರ್ತಾರೆ. ಸೊ ಅಂಥದ್ರಲ್ಲಿ ಬೇರೆಯವ್ರು ಯಾರು ಬರಲಿಕ್ಕೆ ಸಾಧ್ಯ ಆಗುತ್ತೆ? ಅಲ್ಲೇನಿಲ್ಲ ನೋಡಿ, ಮೈಸೂರು ಜಿಲ್ಲೆಯ ರಾಜಕಾರಣ ಅವರ ಸುತ್ತಲೇ ಇರುವಂಥದ್ದು, ಸಿದ್ದರಾಮಯ್ಯನವರ ಸುತ್ತಲೇ ಇದೆ ಅದು. ಮೈಸೂರು ಜಿಲ್ಲೆಯ ರಾಜಕಾರಣ, ಮೈಸೂರು ಚಾಮರಾಜನಗರ ಜಿಲ್ಲೆಯ ರಾಜಕಾರಣ ಅವರನ್ನು ಹೆಚ್ಚು ಅವಲಂಬಿಸಿರ್ತಕ್ಕಂಥದ್ದು. ಆ ಜಿಲ್ಲೆಯಲ್ಲಿ ಮಾದೇವಪ್ಪನವರು ಇದ್ದಾರೆ, ಧ್ರುವನಾರಾಯಣ ಅವರು ಇದ್ದಾರೆ, ಹಿಂದೆ ಪ್ರಸಾದ್ ಅವರಿದ್ದರು ಆ ಸಂದರ್ಭದಲ್ಲಿ. ಎಲ್ಲ ನಾಯಕರು ಅವರ ಸುತ್ತಮುತ್ತಲೇ ಇರ್ತಕ್ಕಂಥದ್ದು ರಾಜಕಾರಣ, ಅವ್ರನ್ನ ಮೇಲೆ ಅವಲಂಬಿಸಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಎಲ್ಲವೂ ಕೂಡ ಗೊತ್ತಿರುವಂಥ ವಿಚಾರನೇ ಅವ್ರು ಹೇಳ್ಕೊಂಡಿರ್ತಾರೆ. ಮಾತಾಡ್ತಾರೆ ಸಿದ್ದರಾಮಯ್ಯನವರೇ ಕುತಂತ್ರಿ, 16 ಚುನಾವಣೆಯಲ್ಲಿ ಪರಮೇಶ್ವರ್ ಗೆಲ್ಬೇಕಿತ್ತು, ಅವ್ರನ್ನ ಸೋಸೋದಕ್ಕೆ ಕುತಂತ್ರ ಮಾಡಿ ಇವರು ಸಿಎಂ ಆದ್ರು ಅಂತ ಹೇಳಿ ಈಶ್ವರಪ್ಪನವರು ಇದು ಮೊದಲನೇ ಬಾರಿ ಹೇಳಿಲ್ಲ. ಅನೇಕ ಸಂದರ್ಭದಲ್ಲಿ ಕೊರಟಗೆರೆನಲ್ಲಿ ಪರಮೇಶ್ವರನ್ ಸೋಲಿಸಿದ್ರು ಅಂತ ಹೇಳ್ಕೊಂಡಿದ್ದಾರೆ. ಇವತ್ತೇನು ಹೊಸದಾಗಿ ಏನು ಹೇಳಿಲ್ಲ. ಅವ್ರಿಗೇನಾಗಿದೆ ಅಂದರೆ ಒಂದು ಎಲ್ಲೋ ಒಂದು ಕಡೆ ನಮಗೆಲ್ಲ ಬೆಂಕಿ ಹಚ್ಚೋ ಕೆಲಸ ಮಾಡಬೇಕಲ್ಲ ಅವರು, ನಾವಿಬ್ಬರು ಚೆನ್ನಾಗಿದ್ದರೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತೇಳಿ ನಮಗೆಲ್ಲ ಒಂದು ಕಡೆ ತಂದಿಗೆ ತಮಾಷೆ ನೋಡೋದು ಅಂತಾರಲ್ಲ, ಆ ರೀತಿ ಹೇಳ್ತಾರೆ ಅವರು. ಸರ್, ಹಂಗಾದ್ರೆ 14 ಚುನಾವಣೆಯಲ್ಲಿ ತಾವು ಸೋತಿದ್ರಿ, ಅವಾಗ ಏನಾದ್ರು ಈ ಥರದ ತಮ್ಮ ಜೊತೆಯಲ್ಲಿ ಇದ್ದಂಥ ರಾಜಕಾರಣಿಗಳು ಮುಖಂಡರು ಮಾಡಿದ್ದ? ನಾನು ಅವಾಗ ಹೇಳಿದ್ದೀನಲ್ಲ, ನಾನು ನಮ್ಮ ಕ್ಷೇತ್ರದ ಜನ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ಬಿಟ್ಟರೆ ನಾನು ಯಾರನ್ನೂ ಕೂಡ ಆಪಾದನೆ ಮಾಡೋದಿಲ್ಲ ಅಂತ ಮೊದಲನೇ ರಿಯಾಕ್ಷನ್ನಲ್ಲೇ ಹೇಳಿದ್ದೆ ನಾನು. ಅದನ್ನು ಇವತ್ತು ಅದನ್ನೇ ಹೇಳ್ತೀನಿ. ನಿಜ
ನಾವು ಹೌದು ಯಾರೋ ಒಬ್ರು ವಿರುದ್ಧ ಮಾಡ್ತಾರೆ ಅಂದ ತಕ್ಷಣಕ್ಕೆ ನಾವು ಸೋತು ಬಿಡೋದಿಲ್ಲ ನಮಗೆ ಅನೇಕ ರೀತಿಯಲ್ಲಿ ನಮ್ಮ ತಪ್ಪುಗಳು ಇರುತ್ತೆ ಜನ ನಮ್ಮನ್ನ ಆ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ನೋಡ್ತಾರೆ ಹಾಗಾಗಿ ನಾವು ಈಗ ನಾನು ಮಧುಗಿರಿಯಲ್ಲಿ ಇರುವಾಗ ಅತಿ ಹೆಚ್ಚು ಬಹುಮತದಿಂದ ಗೆದ್ದಿದ್ರು ಅದರ ಹಿಂದಿನ ಚುನಾವಣೆಯಲ್ಲಿ ಸೋಲಿಸಿದ್ರು ಇವೆಲ್ಲ ಆಗುತ್ತೆ ರಾಜಕಾರಣ ಅಂದರೆ ಬೇರೆ ಬೇರೆ ಅನೇಕ ವಿಚಾರಗಳು ಇರ್ತವೆ ಒಂದೇ ವಿಚಾರ ಇರೋದಿಲ್ಲ